ಇನ್ನು ಬೆಂಗಳೂರಿನ ವಿಚಾರವಾಗಿ ಬೆಂಗಳೂರು ಸೂಪರ್ ಸ್ಪ್ರೆಡರ್ ಆಗತ್ತಾ ಅನ್ನೋ ಆತಂಕ ಬೆಂಗಳೂರು ಸೂಪರ್ ಸ್ಪ್ರೆಡರ್ ಆಗತ್ತಾ ಅನ್ನೋ ಆತಂಕ ಕಾರಣ ಹಳ್ಳಿಗಳಿಗೆ ಬೆಂಗಳೂರಿಂದ ಸೋಂಕು ಹಬ್ಬುವಂತಹ ಆತಂಕ ಎದುರಾಗಿರೋದು ಯುಗಾದಿ ಮತ್ತೆ ವಾರಾಂತ್ಯದ ರಜೆಗಳಿರೋದ್ರಿಂದಾಗಿ ಬೆಂಗಳೂರಿಂದ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾ ಇರುವಂತಹ ಜನರ ಸಂಖ್ಯೆ ಬಹಳ ಹೆಚ್ಚಿದೆ ಈ ಸಂದರ್ಭದಲ್ಲಿ ಸೊ ಹೀಗಾಗಿ ಹಳ್ಳಿಗಳಿಗೆ ಬೆಂಗಳೂರಿಂದ ಸೋಂಕು ಹಬ್ಬುವಂತಹ ಆತಂಕ ಎದುರಾಗಿರೋದ್ರಿಂದ ಹಳ್ಳಿಗಳಿಗೆ ತಲುಪಬಾರ್ದು ಸೋಂಕು ಅನ್ನೋದನ್ನೇ ಪ್ರತಿಯೊಬ್ಬರು ಹೇಳ್ತಾ ಇರೋದ್ರಿಂದಾಗಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಚಿತ್ರಣ ರಾಜ್ಯದ್ದು ಅಂತ ಅರವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಅರವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಸಕ್ರಿಯ ಕೇಸ್ಗಳು ರಾಜ್ಯದಲ್ಲಿದ್ದರೆ ಆ ಪೈಕಿ ಬೆಂಗಳೂರಲ್ಲೇ ಐವತ್ತೊಂದು ಸಾವಿರದ ಇನ್ನೂರ ಮೂವತ್ತಾರು ಸಕ್ರಿಯ ಕೇಸ್ಗಳು ಆಕ್ಟಿವ್ ಕೇಸ್ಗಳಿರುವಂಥದ್ದು ಈ ಉಳಿದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಸಕ್ರಿಯ ಕೇಸ್ಗಳಿರೋದು ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೊ ಅಲ್ಲಿಗೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆ್ಯಕ್ಟಿವ್ ಕೇಸಸ್ ಇದೆ ಒಟ್ಟಾರೆ ರಾಜ್ಯದ ಆಕ್ಟಿವ್ ಕೇಸಸ್ನಲ್ಲಿ ಬಹುತೇಕ ಪಾಲು ಬೆಂಗಳೂರಿನಲ್ಲೇ ಇರೋದ್ರಿಂದ ಬೆಂಗಳೂರಿಂದ ರಜೆಗಳ ನಿಮಿತ್ತ ಹಳ್ಳಿ ಹಳ್ಳಿಗಳ ಕಡೆ ಜನ ಹೋಗ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಏನಾದರೂ ಸೋಂಕನ್ನು ಹೊತ್ತು ಹೋದರೆ ಹಳ್ಳಿಗಳಿಗೆ ಸೋಂಕು ತಗಲಿದ್ರೆ ಅಲ್ಲಿಗೆ ಬೆಂಗಳೂರು ಸೂಪರ್ ಸ್ಪ್ರೆಡ್ಡರ್ ಆಗುತ್ತೆ ಬೇವು ಬಂದು ಇವಾಗ ಕೋವಿಡ್ ಆಗಿದೆ ಈ ವರ್ಷ ಬೇವು ಕೋವಿಡ್ ಬೆಲ್ಲ ಲಸಿಕೆ ಹಾಗಾಗಿ ಲಸಿಕೆಯನ್ನ ಬೆಲ್ಲವನ್ನ ಎಲ್ಲ ತೆಗೆದುಕೊಳ್ಳಿ ನಾವು ಕೋವಿಡ್ ನಿಂದ ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ನಿನ್ನೆ ಹೇಳಿದೀನಲ್ಲ ಆದಷ್ಟು ದಯವಿಟ್ಟು ಹಳ್ಳಿಗಳಿಗೆ ಹೋಗೋದನ್ನು ಕಡಿಮೆ ಮಾಡಬೇಕು ಈ ಬಾರಿ ಯಾಕೆಂದರೆ ನಗರಗಳಲ್ಲಿ ನೀವು ಈ ವೈರಾಣು ತಗೊಂಡೋಗಿ ಹಳ್ಳಿಗಳಲ್ಲಿ ಬಿಡುವಂಥ ಕೆಲಸ ಆಗೋದು ಬೇಡ ಪಾಪ ಅವರಾದರೂ ಕ್ಷೇಮವಾಗಿದ್ದಾರೆ ಅಲ್ಲಿ ಕ್ಷೇಮವಾಗಿರಲಿ ಆದಷ್ಟು ನಿಯಂತ್ರಣದಲ್ಲಿರಿ ಹಳ್ಳಿಗಳವರು ಹುಷಾರಾಗಿದ್ದಾರೆ ಯಾಕೆಂದರೆ ಅವರು ಕೂಡ ನಗರಗಳಿಂದ ಬರೋ ನೋಡ್ಕೊಂಡೇ ಬಿಡ್ತಾರೆ ಮತ್ತು ಅವ್ರಿಗೂ ಕೂಡ ಹೇಳ್ತಾರೆ ನೀವು ಟೆಸ್ಟ್ಗಳನ್ನು ಮಾಡಿಸ್ಕೊಂಡೆ ಬನ್ನಿ ಅಪ್ಪ ಅಂತ ಹೇಳಿರ್ತಾರೆ ಹಾಗಾಗಿ ಇದೆಲ್ಲ ಕೂಡ ಒಂದು ವರ್ಷದ ಅನುಭವ ಆಗಿರೋದಕ್ಕೆ ಎಲ್ಲರೂ ಕೂಡ ತಿಳಿವಳಿಕೆಯೇ ಇದೆ ಅಂತ ತಿಳ್ಕೊಂಡಿದೆ ಬೇವು ಬಂದು ಸೊ ಇದು ಆರೋಗ್ಯ ಸಚಿವರು ಹೇಳಿರುವಂತಹ ಮಾತು ಅಂದರೆ ಈ ಬಾರಿ ಜನ ತಮ್ಮ ಊರುಗಳ ಕಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕಂತ ಹೇಳಿದ್ರೆ ನಗರ ಪ್ರದೇಶಗಳಲ್ಲಿ ಇರುವಂಥವರು ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗೋ ಸಂದರ್ಭದಲ್ಲಿ ಸೋಂಕನ್ನು ಹೊತ್ತು ಹೋದರೆ ಹಳ್ಳಿಗಳಲ್ಲಿ ಈಗ ಒಂದು ಹಂತಕ್ಕೆ ನಗರಗಳಿಗೆ ಹೋಲಿಸ್ಕೊಂಡ್ರೆ ಸೇಫ್ ಆಗಿದೆ ಪರಿಸ್ಥಿತಿ ಕರೋನಾದ ಆರ್ಭಟ ಅಷ್ಟು ಹೆಚ್ಚಾಗಿ ಹಳ್ಳಿ ಪ್ರದೇಶಗಳಲ್ಲಿ ಇಲ್ಲ ಆದರೆ ಹೀಗೆ ರಜದ ನಿಮಿತ್ತ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇರುವಂತವರು ಊರುಗಳ ಕಡೆ ತೆರಳೋ ಸಂದರ್ಭದಲ್ಲಿ ಸೋಂಕನ್ನು ತಗೊಂಡೋಗಿ ಅಲ್ಲಿ ಬಿಡುವಂಥ ಕೆಲಸ ಆಗಬಾರ್ದು ಅಂತ